ನಮಸ್ಕಾರ ವಿದ್ಯಾರ್ಥಿಗಳಿಗೆ. ಪ್ರಥಮ ಪಿ ಯು ಸಿಯ 12ನೇ ಪದ್ಯವಾದಂತಹ ಸುನಾಮಿಯ ಹಾಡುಗಳು ಅನ್ನುವಂತಹ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭೂಮಿಯೊಳಗಿನ ಯಾವ ತೆರೆ ಸರಿಯುತ್ತದೆ? ಉತ್ತರ, ಭೂಮಿಯೊಳಗಿನ ಜಲದ ತೆರೆ ಸರಿಯುತ್ತದೆ. ಜಲದ ಕಣ್ಣು ತೆರೆದಾಗ ಕುಸಿಯುವುದು ಯಾವುದು ಅನ್ನುವಂಥದ್ದು ಪ್ರಶ್ನೆ. ಉತ್ತರ, ಜಲದ ಕಣ್ಣು ತೆರೆದಾಗ ಕುಸಿಯುವುದು ಮಣ್ಣಿನ ಪದರು. ಜಗ ಪ್ರಳಯ ಯಾವಾಗ ಸಂಭವಿಸುತ್ತದೆ ಅನ್ನುವಂಥದ್ದು ಪ್ರಶ್ನೆ. ಉತ್ತರ, ಜಗ ಪ್ರಳಯ ಪಾಪದ ಕೊಡ ತುಂಬಿದಾಗ ಸಂಭವಿಸುತ್ತದೆ. ಮಾಯವಾಗಿರುವ ದ್ವೀಪ ಯಾವುದು? ಉತ್ತರ, ಸುನಾಮಿಯ ಸೆಳೆತಕ್ಕೆ ಹವಳ ದ್ವೀಪ ಮಾಯವಾಗಿದೆ. ಐದನೇದು, ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತಿರುವುದು ಯಾವುದು? ಉತ್ತರ, ಸುನಾಮಿಯ ಆಘಾತಕ್ಕೆ ಗುಡಿ, ಚರ್ಚು, ಮಸೀದಿಗಳು ಎಲ್ಲ ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತವೆ. ಆರನೇದು, ನಕಾಶೆ ಹುಡುಕುತ್ತಿರುವವರು ಯಾರು? ಉತ್ತರ, ನಕಾಶೆ ಹುಡುಕುತ್ತಿರುವವರು ಬಾವಿ ಉತ್ಖನನಕಾರರು. ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಕವಿತೆಯಲ್ಲಿ ಜಗ ಪ್ರಳಯವನ್ನು ಹೇಗೆ ಕಲ್ಪಿಸಲಾಗಿದೆ? ಉತ್ತರ, ಕಲ್ಪನೆಗೂ ಮೀರಿದಂತಹ ಸುನಾಮಿಯು ಸಂಭವಿಸಲು ಭೂಮಿಯೊಳಗಿರುವ ಜಲದ ತೆರೆ ಮೆಲ್ಲ ಮೆಲ್ಲನೆ ಸರಿಯುತ್ತದೆ. ಸಾಗಿದಾಗ ಪಾಪದ ಕೊಡ ತುಂಬಿದಂತೆ ಜಗ ಪ್ರಳಯವಾಗುತ್ತದೆ. ಎರಡನೆಯದು, ಅಬ್ಬರದ ಅಲೆಯೆದಿರು ದನಿ ಕಳೆದುಕೊಂಡವುಗಳು ಯಾವುವು ಅನ್ನುವಂಥದ್ದು. ಅಬ್ಬರದ ಅಲೆಯೆದಿರು ಕರೆವ ಮಕ್ಕಳ ಕೊರಳು, ಹಕ್ಕಿಗಳ ಪಿಸುಬಾತು, ಮೀನುಗಾರರ ಬಲೆ, ಬಲೆಯೊಳಗಿನ ಮೀನು ಎಲ್ಲವೂ ದನಿ ಕಳೆದುಕೊಂಡಿದೆ. ಭೂಮಿ ಕಂಪಿಸಿದಾಗ ಏನಾಯಿತು? ಉತ್ತರ, ಭೂಮಿ ಕಂಪಿಸಿದಾಗ ಕಡಲು ಎಲ್ಲೆ ಮೀರಿ ಮೊರೆಯಲಾರಂಭಿಸಿತು. ಆಗ ಗುಡಿ, ಚರ್ಚು, ಮಸೀದಿಗಳು ಎಲ್ಲ ಸಾಕ್ಷಿ ಇಲ್ಲದಂತೆ ಹಾರಿ ಹೋದವು. ಕಾಗದದ ದೋಣಿಗಳಿಗಾಗಿ ತೇಲುತ್ತಿರುವವು ಯಾವುವು? ಉತ್ತರ, ಕಾಗದದ ದೋಣಿಗಳು ಸುನಾಮಿಯ ಅಲೆಗೆ ವಾಸ್ಕೋಡಗಾಮನ, ನಾವೆ, ಟೈಟಾನಿಕ್, ಕಡಗು ಇವುಗಳೆಲ್ಲ ತೇಲುತ್ತಿವೆ. ಮಂಗಳ ಶುಕ್ರ ಗ್ರಹಗಳನ್ನು ಏಕೆ ಹುಡುಕಬೇಕು? ಉತ್ತರ, ಉಳಲು, ಬಿತ್ತಲು, ಮನೆಯ ಕಟ್ಟಲು ಮತ್ತು ಮಾನವ ಜನಾಂಗದ ಸಂಸ್ಕೃತಿಯ ತೊಟ್ಟಿಲನ್ನು ತೂಗಿಲು ಮಂಗಳ ಗ್ರಹ ಮತ್ತು ಶುಕ್ರ ಗ್ರಹಗಳನ್ನು ಹುಡುಕಬೇಕು. ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇದಾಗಿ ಜಲಪ್ರಳಯದ ಪರಿಣಾಮಗಳನ್ನು ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ. ಉತ್ತರ, ಸುನಾಮಿ ಅಲೆಗೆ ಜಲದ ತೆರೆಗಳು ಏಳತೊಡಗಿದವೆಂದರೆ ಅದರ ಪರಿಣಾಮಗಳನ್ನು ಊಹಿಸಲೂ ಸಹ ಅಸಾಧ್ಯವಾಗುತ್ತದೆ. ಭೂಮಿಯಲ್ಲಿ ಜಲದ ತೆರೆಗಳು ಸುರಿಯುತ್ತಾ ಸರಿಯುತ್ತಾ ಕಾಣುವುದನ್ನು ಕಾಣದ್ದನ್ನು ಕಬಳಿಸುತ್ತಾ ಮಣ್ಣಿನ ಪದರು ಕುಸಿಯುತ್ತಾ ಮೊಸಳೆಯಂತೆ ಬಾಯಿ ತೆರೆದು ಎಲ್ಲವನ್ನೂ ನುಂಗಿ ಹಾಕುತ್ತಾ ಗುಡಿ, ಮಸೀದಿ, ಚರ್ಚುಗಳು ಹೇಳ ಹೆಸರಿಲ್ಲದಂತೆ ಆಗುವುದು ಈ ಜಲಪ್ರಳಯದಿಂದ. ಇದನ್ನು ಪಾಪದ ಕೊಡ ತುಂಬಿದ ಜಲಪ್ರಳಯ ಎಂದೂ ಕರೆಯುತ್ತಾರೆ. ಸಾವಿನಲ್ಲಿ ಎಲ್ಲರೂ ಸಮಾನರಾಗುವ ವಿಪರ್ಯಾಸವನ್ನು ಸುನಾಮಿಯ ಹಾಡು ಹೇಗೆ ಧ್ವನಿಸುತ್ತದೆ? ಉತ್ತರ, ಇತಿಹಾಸವು ಎಂದೆಂದೂ ಕಂಡರಿಯದ, ಕೇಳರಿಯದ ಭೀಕರವಾದಂತಹ ಘಟನೆ ಈ ಸುನಾಮಿ. ಸಾಗರದ ತಳವು ಅದುರಿದಾಗ ಉಂಟಾಗುವ ದೈತ್ಯಾಕಾರದ ಅಲೆಗೆ ಸಿಲುಕಿ ಹಲವಾರು ದೇಶದ ಜನತೆ ಸಾವಿನ ದವಡೆಯಲ್ಲಿ ಸಿಲುಕಿ ತತ್ತರಿಸುತ್ತಿರುವಾಗ ನಮಗಷ್ಟೇ ಅಲ್ಲವಲ್ಲ, ಸಾವಿನ ದವಡೆಯಲ್ಲಿ ಎಲ್ಲರೂ ಒಂದೇ ಆಗಿ ಹೋಗುವೆವಲ್ಲ ಎಂದು ಸಮಾಧಾನ ಪಟ್ಟುಕೊಂಡರೂ ಒಳಗಿನ ವಿಪರ್ಯಾಸ ಅವರ್ಣನೀಯವಾಗಿದೆ. ಮೂರನೆಯದು, ಪ್ರಕೃತಿಯ ಸರ್ವಶಕ್ತಿಯ ಎದುರು ಮಾನವ ಶಕ್ತಿ ಸಾಮರ್ಥ್ಯಗಳ ಮಿತಿಯನ್ನು ಕವಿತೆ ಹೇಗೆ ಸೃಷ್ಟಿಪಡಿಸುತ್ತಿವೆ? ಉತ್ತರ, ಪ್ರಕೃತಿಯು ಅದಮ್ಯವಾದಂತಹ ಶಕ್ತಿಯುಳ್ಳದು. ಅದು ಪ್ರಕೃತಿಯಾಗಿರುವಾಗಲೂ ಅಷ್ಟೇ ಸಶಕ್ತ. ವಿಕೃತಿ ಅದರಂತೂ ತೀರಿತು. ಗಾಳಿ, ಮಳೆ, ಬಿರುಗಾಳಿ, ಸುನಾಮಿ ಇವೆಲ್ಲ ಪ್ರಕೃತಿಯ ವಿಕೋಪಗಳು. ಇವುಗಳನ್ನು ನಾವು ಯಂತ್ರ ಸಾಧನಗಳಿಂದ ನಿಯಂತ್ರಿಸಲಾರೆವು. ಇಂತಹ ಪ್ರಕೃತಿ ವಿಕೋಪದಲ್ಲಿ ಸುನಾಮಿಯೂ ಒಂದು. ಸಾಗರದ ತಳದ ಕಂಪನದಿಂದ ಉಂಟಾಗುವ ಭೀಕರವಾದ ಅಲೆಗಳು ದಡದಲ್ಲಿರುವ ಎಲ್ಲವನ್ನೂ ನುಂಗಿ ನೀರು ಕುಡಿಯುತ್ತಿರುವಾಗ ಸೀಮಿತ ಶಕ್ತಿಯುಳ್ಳ ಮಾನವನು ಎಷ್ಟೆಂದರೂ ಸಣ್ಣವನೇ. ಇಷ್ಟು ಈ ಒಂದು ಪದ್ಯದ ಪ್ರಶ್ನೋತ್ತರಗಳು.